ಸಿ ಬಿ ಜೆ ಪಿ ಅವರಿಗೆ ಜನಸ್ಪಂದನೆ ಅಭಿವೃದ್ಧಿ ಅದರ ಬಗ್ಗೆ ನಂಬಿಕೆ ಇಲ್ಲ. ಅವರಿಗೆ ನಂಬಿಕೆ ಇರುವುದು ಮೋಜು ಮಸ್ತು ನಂಗನಾಚು ಇದರಲ್ಲೆಲ್ಲ ಅವರಿಗೆ ಭಾಳ ಇಂಟ್ರೆಸ್ಟ್ ಜಾಸ್ತಿ. ಈಗಾಗಲೇ ನಮ್ಮ ವಕ್ತಾರರೊಮ್ಮೆ ಹೇಳಿದರು ಅವರಿಗೆ ಲಂಚ ಮತ್ತು ಮಂಚದಲ್ಲಿ ಅಭಿವೃದ್ಧಿ ಜಾಸ್ತಿ, ಅವರಿಗೆ ಅದರಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇದೆ. ಅವರಿಗೆ ಆಸಕ್ತಿ ಇರುವುದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅಲ್ಲ, ದೇಶವನ್ನು ಒಗ್ಗೂಡಿಸುವುದರಲ್ಲಿ ಅವರಿಗೆ ಅಭಿವೃದ್ಧಿ ಬಗ್ಗೆ ಅವರ ಚಿಂತನೆ ಇಲ್ಲ. ಅವರಿಗೆ ದೇಶವನ್ನು ತುಂಡು ತುಂಡು ಮಾಡಿ ಅದರ ಮೂಲಕ ಅವರ ಬೇಳೆ ಅನ್ನೋದು ಬೇಯಲಿಕ್ಕಾಗ್ತದೆ ನೋಡ್ತಾರೆ ಅವರು. ಹಾಗಾಗಿ ಭಾರತ್ ಜೋಡೋ ಕಾರ್ಯಕ್ರಮ ಭಾರತ ದೇಶವನ್ನು ಒಗ್ಗೂಡಿಸುವಂಥ ಕಾರ್ಯಕ್ರಮ. ಇವತ್ತು ಯಾರು ಶ್ರೀಮಂತ ಬಡವ ಅಂತೇಳು ಎರಡು ದೇಶವನ್ನು ಈ ದೇಶದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಬಿ ಜೆ ಪಿಯವರು, ಅದನ್ನು ವಿರೋಧಿಸಿ ಇವತ್ತು ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆಗೆ ಹೊರಟಿದ್ದಾರೆ. ಪಾದವನ್ನು ಸವೆದು ನಮ್ಮ ಯಾತ್ರೆ ಹೊರತು ಅಡ್ವಾನಿ ಯಾವುದ ಹಾಗೆ ನಮ್ಮದು ಕಾರ್ನಲ್ಲಿ ಕೂತ್ಕೊಂಡು ಆರಾಮದ ರಥಯಾತ್ರೆ ಅಲ್ಲ, ಇದು ಪಾದಯಾತ್ರೆ. ಈ ಪಾದಯಾತ್ರೆಗೆ ವಿಶೇಷವಾದಂಥ ಅರ್ಥ ಇದೆ. ಇದು ಗಾಂಧೀಜಿ ಹಾಕಿಕೊಟ್ಟಂಥ ತತ್ವದ ಮೇಲೆ ನಾವು ಮಾಡ್ತಕ್ಕಂಥದ್ದು. ಹಾಗಾಗಿ ಪಾದಯಾತ್ರೆ ಇದು ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್. ಈಗ ಜನರು ಸಿಗುವಂಥ ಬೆಂಬಲ, ಜನರು ಅದರ ಬಗ್ಗೆ ತೋರಿಸುವಂಥ ಆಸಕ್ತಿ ಇದು ನೋಡಿದರೆ ಬಹುಶಃ ಬಿ ಜೆ ಪಿ ಆರ್ ಎಸ್ ಎಸ್ ಅವರಿಗೂ ಸುದ್ದಿ ಮುಟ್ಟಿದ್ದಲ್ಲ, ಅದಕ್ಕೆ ನನಗೆ ಧನ್ಯವಾದ ಕೊಡಲಿಕ್ಕೆ ಬಯಸ್ತೇನೆ. ಬಿ ಜೆ ಪಿ ಆರ್ ಎಸ್ ಎಸ್ ಅವರಿಗೂ ಟೀಕೆ ಮಾಡಬೇಕಾಗಿದ್ರೆ ಅವಲ್ಲಿವರೆಗೆ ಮುಟ್ಟಿದೆ ಅಂತ ಅರ್ಥ. ಬಿಸಿ ಮುಟ್ಟಿದರೆ ಮಾತ್ರ ತಾನೇ ಮಾತಾಡೋದು. ಹಾಗಾಗಿ ಬಿ ಜೆ ಪಿ ಅವರು ಇನ್ನೂ ಹೆಚ್ಚು ಮಾತಾಡಬೇಕು. ದೇಶ ವಿಭಜನೆ ಯಾಕೆ ಮಾಡಿಕೊ ಹೊರಟಿದ್ದೀರಿ ಅಂತ ಮಾತಾಡಬೇಕು. ಬರೇ ಇಬ್ಬರಿಗೋಸ್ಕರ ಈ ದೇಶವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ದೀರಲ್ವಾ, ಅದು ಎಲ್ಲ ರೈತರ ಭೂಮಿಯಿಂದ ಹಿಡಿದು ಈ ದೇಶದ ಅತ್ಯುನ್ನತ ಏರ್ಪೋರ್ಟ್ಗಳನ್ನು ಮಾರಾಟ ಮಾಡಿದ್ದೀರಲ್ವಾ, ಅದರ ಬಗ್ಗೆ ನೀವು ಮೊದಲು ಉತ್ತರ ಕೊಡಿ ನಂತರ ಇದನ್ನು ಬಗ್ಗೆ ಮಾತಾಡಿ. ರಾಹುಲ್ ಗಾಂಧಿ ಅವರಿಗೆ 41,000 ಟಿ ಶರ್ಟ್ ಹಾಕುವುದು ವಿಚಾರಣೆ ಅಲ್ಲ. ಅವ್ರಿಗೆ ಏನು ಡ್ರೆಸ್ ಯಾವುದು ಡ್ರೆಸ್ ಬೇಕೋ ಯಾವುದು ಊಟ ಬೇಕೋ ಸೇವಿಸುವಂಥ ಹಕ್ಕು ಭಾರತದ ಸಂವಿಧಾನದಲ್ಲಿಯೇ ನೀಡಿದೆ. ತನಗೆ ಯಾವ ಡ್ರೆಸ್ ಹಾಕ್ಕೊಳ್ಬೇಕು, ತಾನು ಯಾವ ತಿಂಡಿ ತಿನಿಸು ತಿನ್ನಬೇಕು, ನಾನು ಯಾರ ಜೊತೆ ಮದುವೆ ಆಗಬೇಕು, ನಾನು ಯಾವ ರೀತಿ ಶಿಕ್ಷಣ ಪಡೆಯಬೇಕು, ದಟ್ ಈಸ್ ಆಲ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿಸ್ ಕಂಟ್ರಿ. ಈ ದೇಶದ ಸಂವಿಧಾನಬದ್ಧವಾದ ಹಕ್ಕು ಅವ್ರು ಏನು ಹೇಳಿಕೊಟ್ಟಿದ್ದಾರೆ ಅದು ಹೇಳಿ ನೀವು ಸಮಾಜವಾದಿಗಳು. ಸಿ ಏನು ಸಿಗ್ತದೆ ಅದನ್ನು ಹಾಕ್ಕೊಳ್ತಾರೆ. 50 ರೂಪಾಯಿ ಶರ್ಟ್ ಹಾಕಿದಾಗ ಕೇಳಲಿಲ್ಲ, 40 ರೂಪಾಯಿ ಟೀ ಶರ್ಟ್ ಹಾಕಿದಾಗ ಯಾಕೆ ಕೇಳಲಿಲ್ಲ. ಹಾಗಾಗಿ ಟೀ ಶರ್ಟು ಯಾವುದೇ ಆಗಲಿ ಅದು ಅವರ ಕಂಫರ್ಟಿಗೆ. ಅವರಿಗೆ ನಡ್ಕೊಂಡು ಹೋಗುವಾಗ ಯಾವುದೆಲ್ಲ ಅವರಿಗೆ ಯಾವ ಶೂಸ್ ಬೇಕು ಯಾವುದು ಟೀ ಶರ್ಟ್ ಆಗುತ್ತೆ ಅವರಿಗೆ ಬಿಟ್ಟಿರ್ತಕ್ಕಂಥ ಅದು ವ್ಯಕ್ತಿ ಸ್ವಾತಂತ್ರ್ಯ. ವ್ಯಕ್ತಿ ಸ್ವಾತಂತ್ರ್ಯವನ್ನು ನೀವು ಪ್ರಶ್ನೆ ಮಾಡುವವರು. ನೀವು ಮೋದಿ ಅವರು 10 ಲಕ್ಷ ರೂಪಾಯಿ ಸೂಟನ್ನು ಧರಿಸಿದ್ರಲ್ಲ, ಅದರ ಬಗ್ಗೆ ನೀವು ಪ್ರಶ್ನೆ ಮಾಡಿ ಅದನ್ನು ನೀವು ಯಾಕೆ ಏಲಂ ಮಾಡಿದಿರಿ. ಅದು ನಿಮಗೆ ಬೇಕಾಗಿತ್ತು ಅಂತ ಹೌದು ಅಂತ ಆಗಿದ್ದರೆ, ಅದು ನಿಮಗೆ ನಿಮ್ಮ ಸಂಸ್ಕೃತಿ ಅಲ್ಲ ಅಂತ ಆಗಿದ್ದರೆ ನೀವು ಧರಿಸಿ ಸಾರ್ವಜನಿಕರಿಗೆ ಟೀಕೆಗೆ ಒಳಗಾಗಿ ಮತ್ತೆ ನೀವು ಅದನ್ನು ಸೇಲ್ ಮಾಡಿದ್ರಿ ಅಂದರೆ ಯು ಹ್ಯಾವ್ ನೋ ಮೋರಲ್ ರೈಟ್ ಟು ಸ್ಪೀಕ್. ನಿಮಗೆ ಮಾತಾಡ್ತಕ್ಕಂಥ ಯಾವುದೇ ಹಕ್ಕಿಲ್ಲ. ರಾಹುಲ್ ಗಾಂಧಿ ಅವರು ಯಾವುದೇ ಟೀ ಶರ್ಟ್ ಹಾಕ್ಕೊಳ್ತಾರೆ, ಯಾವುದೇ ಶೂಸ್ ಹಾಕ್ಕೊಳ್ತಾರೆ, ತನಗೆ ಬೇಕಾದದ್ದು ಊಟ ಮಾಡ್ತಾರೆ, ಅದೆಲ್ಲವೂ ವೈಯಕ್ತಿಕವಾಗಿ ಅವ್ರಿಗೆ ಸಿಕ್ಕಿದ್ದಂಥ ಸ್ವಾತಂತ್ರ್ಯ ಏನಿದೆ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದರ ಒಳಗೆ ಇದ್ದಾರೆ ಹೊರತು ಇದೆ.